ಸದ್ಯ ಒಳ್ಳೆ ಹುಡುಗ ಆಗಿರೋದು ನಿಮ್ಮನ್ನ ಹಾಗೆ ಬಿಟ್ಟ. ಒಂದ್ ಮಾತ್ ಮಾತ್ರ ಜ್ಞಾಪ್ತಿ ಮಾಡಿಕೊ, ಆಸೆ ಮನಸ್ಸನ್ನ ಬಾಲ್ಸತ್, ದುರಾಸೆ ಮನಸ್ಸನ್ನ ಸರ್ವನಾಶ ಮಾಡ್ತದೆ. ಜ್ಞಾಪ್ತಿ ಇಟ್ಕೋ. ಅವನು ಉಪದೇಶ ಮಾಡ್ದ ಅಂತ ದೊಡ್ಡ ಗೀತೋಪದೇಶ ಮಾಡ್ಬಿಟ್ಟೇನು ಈ ನಾನು ಮಕ್ಕಳಲ್ಲ ಹೆಂಗ್ ಉಪದೇಶ ಮಾಡೋದಕ್ಕೆ ದರಿದ್ರ ಆಗಿರೋದು. ಅಲ್ರಿ ಜ್ವರ ಅಂತ ಬಂದವನ್ಗೆ ದುಡ್ಡು ಕೊಡದೆ ಕಳ್ಸಿಬಿಟ್ರಲ್ಲ ಪಾಪ. ಪಾಪ ಆ ಪಾಪ ನೋಡದಿರೋದಕ್ಕೆ ನಾವು ಹೀಗಿರೋದು. ನೋಡು ಬಂಗಾರಿ, ನಾನೊಂದು ಸತ್ಯ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಇಷ್ಟೊಂದು ಜನ ಬಡವರಾಗಿರೋದಕ್ಕೆ ಕಾರಣವೇನು? ದೈವ ಶಾಪ. ಅದನ್ನ ನೋಡಿ ನಾವು ಪಾಪ ಅಂತ ಸಹಾಯ ಮಾಡಕ್ ಹೋದ್ರೆ ದೈವ ದ್ರೋಹವಾದೀತು. ಆಮೇಲೆ ನಾವು ದಟ್ಟ ದರಿದ್ರ ಆಗ್ತೀವಿ. ಹೌದಾ? ಅಷ್ಟು ದೊಡ್ಡ ಬಾಯಿ ಬಿಡ್ಬೇಡವೆ, ಹಾಗೆ ನಿಂತ್ಕೊಂಡ್ಬಿಟ್ಟು ಆಸ್ಪತ್ರೆ ಖರ್ಚು ಬೇರೆ ಬಂದ ಮುಚ್ಚು ಬಾಯಿ. ನಡಿ ನಡಿ ನಡಿ. ಪಾರ್ವತಿ, ತಾಳು ತಾಳು. ಅಯ್ಯೋ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಉಪವಾಸ ಇದೆಯಲ್ಲ, ಅದಕ್ಕೆ ಅನ್ನ ತಂದೀವಿ, ತಿನ್ನು. ನಾನು ಉಪವಾಸ ಇರೋದು ನಿಮ್ಗೆ ಗೊತ್ತು? ಅದನ್ನ ಆಮೇಲೆ ಹೇಳ್ತೀನಿ, ನೀನು ಮೊದಲು ತಗೊಂಡು ಊಟ ಮಾಡು. ಅಯ್ಯೋ, ಇಷ್ಟೊತ್ತಲ್ಲಿ ಹೀಗೆಲ್ಲ ಬರಬಾರ್ದು, ಯಾರು ನೋಡಿದ್ರೆ ಏನ್ ಗತಿ? ಮೊದಲಿಂದ ಹೋಗಿ ಸರ್, ನಾವು ಹೊಂಟ ಇದ್ದೀನಿ, ನೀನು ತಗೊಂಡು ಊಟ ಮಾಡು. ಅಯ್ಯೋ, ಬೇಗ ತಗೊಂಡು ಊಟ ಮಾಡು, ಊಟ ಮಾಡು ಅಂದ್ರೆ. ಏನೇ ಸ್ವಾಮಿವಾಡಿ, ಯಾವಾಗ್ನಿಂದ ಪ್ರಾರಂಭ ಆಯ್ತು ಈ ಪ್ರೇಮದ ಕಾಯಿಲೆ? ಅಮ್ಮ ಇವರು ಹುಚ್ಚಬಾಯಿ, ದಿನ ಗುಣಿನ ಪಾಯಿ ಯಾಕೆ ಹೋಗ್ತಾ ಇದೆ ಅಂತ ಈಗ ಅರ್ಥವಾಗ್ತಾ ಇದೆ. ಅಯ್ಯೋ, ಅಂಥದ್ದೇನು ನಡೆದಿಲ್ಲ ಅಮ್ಮ. ಆ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ಸುಮ್ನೆ ನನ್ನ ಮೇಲೆ ಅಪ್ಪದು ಹೊರಬೇಡಿಮ್ಮ. ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತೆ. ಮಾಡೋದೆಲ್ಲ ಮಾಡ್ಬಿಟ್ಟು ಅಪ್ಪದು ಹೊರಸ್ಬೇಡಿ ಅಂತ ನಾಟಕ ಆಡ್ತಾ ಇದ್ದೀನಿ, ಇದನ್ನ ಸುಳಗೇರಿ ಅನ್ಕೊಂಡಿದ್ಯಾ? ಏನೇ ಗಲಾಟೆ? ಯಾರು? ಶಿವಯ್ಯನ? ನಾನೇ. ಇವನ್ ನಿಮ್ಗೆ ಮೊದ್ಲೇ ಗೊತ್ತಾ? ಗೊತ್ತಾ ಏನ್ ಬಂತೆ? ನಿಮ್ ತೌರ್ ಮನೆ ಒಡವೇನ ಕಳ್ಳ್ರ ಜೊತೆ ಧರ್ಮ ಯುದ್ಧ ಮಾಡಿ ಕಾಪಾಡಿದ ವೀರ ಕಣೆಯವನು. ಅದಕ್ಕೆ ವೀರಾವೇಶದಿಂದ ಮನೆವರೆಗೂ ಬಂದ್ಬಿಟ್ಟಿದ್ದಾನೆ. ಮುಚ್ಚ್ರೆ ಬಾಯಿ. ವಯಸ್ಸಿಗೆ ಬಂದ ಹುಡುಗಿ ಒಂದು ಹುಡುಗನ ಜೊತೆ, ಅದು ರಾತ್ರಿ ಹೊತ್ತಿನಲ್ಲಿ, ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಮರ್ಯಾದೆ ಹಾಳಾಗ್ಬೇಡ. ಐನೋರ ನಡೆದಿದ್ದಿಷ್ಟು ಹೇಳ್ತೀನಿ ಕೇಳಿ. ಅವತ್ತು ಹೊರದಾಡ್ದಾಗೆ ನನಗೆ ಏಟ್ ಬಿದ್ದು ಜ್ವರ ಬಂತು. ಅದಕ್ಕೆ ನಾ ಬೇಡ ಅಂದ್ರೂ ಪಾರ್ವತಿ ಬಲಂತ ಮಾಡಿ ಆ ಡಾಕ್ಟರ್ಗೆ 5 ರೂಪಾಯಿ ಕೊಟ್ಟು ನಂಗೆ ಔಷಧಿ ಕೊಡ್ಸಿದ್ಲು. ಆ 5 ರೂಪಾಯಿನ ವಾಪಸ್ ಕೊಟ್ಬಿಡವ ಅಂತ ನಾ ಗುಡಿತಾವ ಪಾರ್ವತಿ ಕಾಯ್ಕೊಂಡು ಕೂತಿದ್ದೆ. ಅವ್ಳು ಬರಲೇ ಇಲ್ಲ, ಯಾಕಪ್ಪ ನೋಡೋಣ ಅಂತ ಮನೆಗೆ ಬಂದೆ. ಅಷ್ಟರಲ್ಲಿ ಅಮ್ಮ ಪಾರ್ವತಿ ಹಣ ಹಾಳು ಮಾಡ್ಬಿಟ್ಟವಳೆ ಅಂತ ಅವಳನ್ನ ಹೊಡೆದು ಬಡ್ದು ಬೈದು, ನೀವು ಉಪವಾಸ ಬಿದ್ದಿರು, ನಿನ್ಗೆ ಊಟ ಹಾಕಿಲ್ಲ ಅಂತ ದಬಾಯಿಸ್ತಾ ಇದ್ಲು. ನನಗೂ ಮನಸ್ಸು ತಡೀಲಿಲ್ಲ, ಹೋಗಿ ಅನ್ನ ತಂದೆ, ತಿನ್ನು ಪಾರ್ವತಿ ಅಂತ ಕೇಳ್ಕೊಂಡೆ. ಅಷ್ಟರಲ್ಲಿ ಅಮ್ಮ ಬಂದು ಗಲಾಟೆ ಮಾಡಿದ್ರು, ಅನ್ನ ಎಲ್ಲ ನೆಲಸಮ ಆಗೋಯ್ತು. ಮಾ ಪಾರ್ವತಿ, ಶಿವಯ್ಯ ಎಷ್ಟು ದಿವಸ ಗೊತ್ತಮ್ಮ? ಬಹಳ ದಿವಸದಿಂದ ಗೊತ್ತು ಐನೋರ. ಗುಡಿಯಾಗೆ ಒಬ್ರನ್ನೊಬ್ರು ನೋಡ್ತಾ ಇದ್ವು, ನೋಡ್ತಾ ಇದ್ವು, ನೋಡ್ಕೋತಾನೇ ಇದ್ವು, ನೋಡ್ತಾ ಇದ್ವು. ಇವತ್ತೇ ಮೊದಲನೇ ಕಿತ ನಾನು ಇವಳು ಮಾತಾಡಿದ್ದು. ಅಯ್ಯೋ, ನಿನ್ ಬಾಯಿ ಸೇದೋಗ, ಕಟ್ಟ ಕತೆನ ಕಣ್ಣಾರ ಕಂಡ ಹೇಳ್ತಾ ಇದ್ದಿಲ್ಲ? ವಯಸ್ಸಿಗೆ ಬಂದ ಹುಡುಗಿಗೆ ಆಸೆ ತೋರಿಸಿ ಮೋಸ ಮಾಡ್ತಿರೋದಲ್ದೆ ಸುಳ್ಳು ಬಗಳ್ತಿದ್ಯೇನೋ? ಸುಳ್ಳು ಹೇಳೋ ಕರ್ಮ ನಂಗೇನು ಬಂದಿಲ್ಲ ಮಾವು. ಆ ಚಾಮುಂಡಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾ ಪಾರ್ವತಿನ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ, ಅವಳನ್ನ ಮದುವೆನು ಮಾಡ್ಕೋಬೇಕು ಅಂತಿದ್ದೀನಿ. ನಾ ಮನಸ್ಸು ಮಾಡಿದ್ರೆ ಇವಳನ್ನ ಈಗಿಂದೀಗಲೇ ಹೇಳ್ಕೊಂಡು ಹೋಗಿ ಗುಡಿಲಿ ತಾಳಿ ಕಟ್ಬಿಡ್ತೀನಿ. ಪಾರ್ವತಿ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಳ್ದೆ ಹಂಗೆಲ್ಲ ದುಡುಕ್ಬಾರ್ದು ಅಂತ ಸುಮ್ಮನಾದೆ. ಪಾರ್ವತಿ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನೋ? ಸುಳ್ಳು ಅಂದ್ರೆ ಏನು ಅಂತ ಅರ್ಥನೇ ಗೊತ್ತಿಲ್ದಿರೋ ನಿನ್ನ ಮಾತನ್ನು ಕೇಳಿದ ಮೇಲೆ, ಪಾರ್ವತಿ ಕಣ್ಣಲ್ಲಿರೋ ಆ ನಿರ್ಮಲತ್ವ ನೋಡಿದ ಮೇಲೆ ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ನಿಮ್ಗೆಲ್ಲಿ ಬಂತು ಕೇಳು? ಏನೇ ಪಾರ್ವತಿ, ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ಮಲ್ಲೇ, ಈಗ ಮದ್ವೆ ಮಾಡ್ಕೊಂಡು ನನ್ನ ಈ ಮನೇನ ಬಿಟ್ಟು ಇವನ್ ಜೊತೆ ಹೋಗ್ತೀಯನೆ? ಇಲ್ಲಮ್ಮ ಇಲ್ಲ, ನಿಮ್ಮಿಂದ ದೂರ ಮಾಡೋ ಈ ಮದ್ವೆ ನನಗೆ ಖಂಡಿತ ಬೇಡಮ್ಮ, ಖಂಡಿತ ಬೇಡ. ಅಪ್ಪ, ನಿಮ್ಮನ್ ಬಿಟ್ಟು ನಾನು ನಿಜಕ್ಕೂ ಬದುಕಿರಲ್ಲ. ಬೇಡಪ್ಪ, ಈ ಮದ್ವೆ ನನಗ್ ಬೇಡ. ನೋಡ್ದಿಯರೇ, ಮಮಕಾರನ್ ಮರೆಯೋಕಾಗ ಹಾಗೆ ವಿಲಿ ವಿಲಿ ಒದ್ದಾಡ್ತಿದ್ದಾಳೆ. ನಿನ್ ಹೋಟೆಲ್ ಹುಟ್ಟಿದ ಮಗಳಾಗಿದ್ದು ಇಷ್ಟೇ ಕಠಿಣವಾಗಿ ನಡ್ಕೋತಿದ್ಯೇನೆ? ನಾನು ಇಷ್ಟು ವರ್ಷ ಇವಳು ಮನೆಯಲ್ಲಿದ್ರು ಇವಳು ಮದುವೆ ಬಗ್ಗೆ ಯೋಚನೆ ಮಾಡದೆ ಹಾಗೆ ಸುಮ್ಮನಿದ್ಬಿಟ್ಟೆ. ಆದ್ರೆ ಬೆಟ್ಟದ ತಾಯಿ ಇವರಿಬ್ಬರನ್ನು ಒಂದಾಗಿ ಸೇರಿಸಿ ಮದುವೆ ಮಾಡು ಅಂತ ನನ್ನ ಕಣ್ ತೆರೆಸಿದಾಳೆ. ಏನೇ ಆಗ್ಲಿ, ನಾನು ಇವರಿಬ್ಬರು ಮದುವೆ ಮಾಡೇ ಮಾಡ್ತೇನೆ.
ನಮ್ಮ ತಂದೆ ಮನೇಲಿ ಇವ್ರು ಸಂಸಾರ ಹುಡಿಸ್ತೇನೆ. ಅದ್ ಹೇಗ್ ನಡೆಸ್ತೀರೋ ನಾನ್ ನೋಡ್ತೀನಿ. ಅಖಿಲ, ನಾನು ಮೇಷ್ಟ್ರಿ ಆಗಿದ್ರು ಇಷ್ಟು ದಿವಸ ಒಂದು ಹುಡುಗನ ಮೇಲೆ ಕೈ ಮಾಡಿಲ್ಲ. ನೀನೇನಾದ್ರು ಈ ಮದುವೆ ಗಡ್ಡಿ ಬಂದ್ಯೋ, ಕೈಗೆ ದೊಣ್ಣೆ ತಗೊಂಡು ನಿನ್ನ ಮೈ ಮೇಲೆ ಧೂಳೆ ಬಸ್ಕೊಂಡು. ಅಮ್ಮ ಪಾರ್ವತಿ, ಅಪ್ಪಾಜಿ, ಏಟ್ ಬೇಗ ನನ್ನ ಕನ್ಸೆಲ್ಲ ನನ್ಸಾಯ್ತದೆ ಅಂತ ನಾನು ಅನ್ಕಂಡೇ ಇರಲಿಲ್ಲ. ನಾನು ಅಷ್ಟೇ ಒಂಟಿಯಾಗಿದ್ದ ನನಗೆ ನಿಮ್ಮ ಸಮೇತ ಆ ತಾಯಿ ಪೂಜೆ ಮಾಡೋ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾಳೆ. ಪಾರ್ವತಿ, ಅಯ್ಯೋ ರಾಮ, ನಾನು ಮೊದಲೇ ಹೇಳಿದೆ ಈ ಬಸರು ಗಿಸರು ಬೇಡವೆ ಅಂತ. ನನ್ನ ಮಾತು ಕೇಳಿದ್ಯಾ? ನೀನೇ ಒಂದು ದರಿದ್ರ, ನಿನಗೂ ಒಂದು ದರಿದ್ರ ಬೇಕಾಗಿತ್ತ? ಪಾರ್ವತಿ, ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೋ, ಸರ್ಕಾರದವರು ಹಣ ಕೊಡ್ತಾರೆ, ಸೀರೆ ಕೊಡ್ತಾರೆ, ದೇಶಕ್ಕೂ ಒಳ್ಳೇದಾಗುತ್ತೆ ಅಂತ ಬರ್ಕೊಂಡೆ. ನನ್ನ ಮಾತು ಕೇಳಿದ್ಯಾ? ಈಗ ಅಯ್ಯೋ ಅಮ್ಮ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ? ಅನ್ಬೋಸು. ಏನ್ ಮಾತಾಡ್ತಾ ಇದೀಯ? ಏನಂದೆ? ನಿನಗಂತೂ ಮಕ್ಕಳು ಹೇರೋ ಯೋಗ್ಯತೆ ಇಲ್ಲ. ನಮಗೆ ಮಕ್ಕಳ? ಏ, ನೀನು ಒಂದು ಹೆಣ್ಣೇನೆ, ದಿನ ತುಂಬಿರೋ ಗರ್ಭಿಣಿ ಕೈ ದುಡಿಸ್ಕೋತಾ ಇದ್ದೀರ, ನಿನ್ ಮನ್ಸ್ಗೆ ಏನೋ ಅನ್ಸೋಲ್ವೇನೆ? ಪಾರ್ವತಿ, ಹೋಗಮ್ಮ, ನೀನ್ ಹೋಗಪ್ಪ. ಬೇಡಪ್ಪ, ನಿನ್ ಕೆಲಸ ನಾನು ಮಾಡ್ತೀನಮ್ಮ, ನೀನ್ ಹೋಗ. ನನ್ಗೇನ್ ಕಷ್ಟ ಇಲ್ಲ, ನಾನ್ ಮಾಡ್ತೀನಿ. ನೋಡು, ಮೊದಲು ನೀನ್ ಇಲ್ಲಿಂದ ಹೋಗು. ಹೋಗ್ತೀನಿ, ಈ ಮನೇನು ಈ ಕೆಲ್ಸನು ಬಿಟ್ಟು ಶಾಶ್ವತವಾಗಿ ಹೊಟ್ಟೋಗ್ತೀನಿ, ಆಮೇಲೆ ಎಲ್ಲ ಕೆಲ್ಸನೂ ನೀವೇ ಮಾಡ್ಕೊಳ್ಳಿ. ಪಾರ್ವತಿ, ನಿನ್ ಮಾತಿನ ನನ್ ಬಾಯಿ ಕಟ್ ಹಾಕ್ಬಿಟ್ಟಿಯಲ್ಲೇ ತಾಯಿ, ನೀನ್ ಪಡೋ ಕಷ್ಟ ನೋಡ್ಲಾರ್ದೆ ನನ್ ಕರ್ಡ್ ಕಿತ್ ಬಂತು, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ ಅಮ್ಮ. ಇಷ್ಟ ಏನ್ ನೋಡ್ತಾ ಇದ್ಯಾ? ಹೋಗಿಯೇ. ಅಮ್ಮ, ಅಯ್ಯೋ ಅಯ್ಯೋ ಚಾಮುಂಡಿ ಅಮ್ಮ, ತಾಯಿ, ಅಯ್ಯೋ ಚಾಮುಂಡಿ, ಅಯ್ಯೋ ನಮ್ ಕೆಳ್ತಡಿ ಕಂತಿಲ್ಲ ನಾವನ. ಪಾರ್ವತಿ, ಏನಾಯ್ತಾ ಇದೆ? ಪಾರ್ವತಿ, ಏನಂದ್ರೆ? ಅಯ್ಯೋ, ಹೇಳು ಪಾರ್ವತಿ. ಏನಂದ್ರೆ? ಅನ್ನಪೂರ್ಣ ತಿನ್ನ, ಬೇಗ ಕರ್ಕೊಂಡ್ಬನ್ನಿ. ಅಯ್ಯೋ, ಈಗಲೇ ಕರ್ಕೊಂಡ್ಬತ್ತೀನಿ, ಈಗಲೇ ಕರ್ಕೊಂಡ್ಬತ್ತೀನಿ. ಅಮ್ಮರೇ, ಶಾಸ್ತ್ರಗಳೇ. ಏನು ಶಿವಯ್ಯ, ಯಾಕೋ ಗಾಬರಿ ಆಗಿದೆ? ಪಾರ್ವತಿ, ಪಾರ್ವತಿ ಹೊಟ್ಟೆ ಹಿಡ್ಕೊಂಡು ನೋವು ನೋವು ಅಂತ ನರಳ್ತಾವಳೆ. ಹಾಗ ಹೆರಿಗೆ ನೋವು ಕಂಡಿರ್ಬೇಕು, ನೀ ಹೋಗಿ ಡಾಕ್ಟರ್ ಕರ್ಕೊಂಬ. ಡಾಕ್ಟರ್? ನಡಿ, ನೀನು ನಡಿ, ನಡಿ. ಡಾಕ್ಟ್ರೇ, ಡಾಕ್ಟ್ರೇ, ಡಾಕ್ಟರ್ ಅಲ್ಲಿ ಡಾಕ್ಟರ್ ಊರಿಗೆ ಹೋಗಿದ್ದಾರೆ. ಊರ್ಗ? ಹೌದು. ನೋಡಪ್ಪ, ಎಣ್ಣೆ ಹಾಕ್ಬಿಟ್ಟಿದ್ದೀನಿ, ಕಣ್ಣೇ ಕಾಣಲ್ಲ ಅನ್ನತ್ತೆ, ಬೇರೆ ಡಾಕ್ಟರ್ ನೋಡ್ಕೋ. ಹಾಗನ್ಬೇಡಿ ಡಾಕ್ಟ್ರೆ, ದಯವಿಟ್ಟು ಬನ್ನಿ, ತುಂಬಾ ನೆರಳ್ತಾವಳೆ. ಅರೆ ಹೋಗಯ್ಯ ಅಂದ್ರೆ ಡಾಕ್ಟ್ರೇ, ನಿಮ್ಮ ಕೈ ಮುಗಿದ್ ಕಲ್ಕತ್ತೀನಿ, ದಯವಿಟ್ಟು ಬನ್ನಿ. ಹೇಳದ್ ಮತ್ ಕೇಳಲ್ಲ, ನನ್ ತಲೆ ತಿನ್ಬೇಡ, ಹೋಗಯ್ಯ.
ಅವನಿನ್ನೂ ಬರ್ಲಿಲ್ವಲ್ಲ ತಾಯಿ ಚಾಮುಂಡಿ, ಇದುವರೆಗೂ ನಾನಿನ್ನೇನು ಕೇಳಿಲ್ಲ ತಾಯಿ, ಇವತ್ತು ಕೇಳ್ತಾ ಇದ್ದೀನಿ. ಚಿಕ್ಕನ್ನಿಂದ ನಿನ್ನ ನಂಬ್ಕೊಂಡಿದ್ದಕ್ಕೆ ನಮ್ದವ್ರ ಕೈ ಬಿಡೋದಿಲ್ಲ ಅಂತ ನಿರೂಪಿಸು. ನನ್ನ ಪಾರ್ವತಿನ ಕಾಪಾಡು, ನನ್ನ ಪಾರ್ವತಿನ ಕಾಪಾಡು ತಾಯಿ. ಸರಿಯಾಗಿ ದೇವತೆ ಹಾಗೆ ಬಂದು ಕಾಪಾಡಿದ್ರು. ಮಗು ಪಾರ್ವತಿ ಶಿವಯ್ಯ, ಸಮಯಕ್ಕೆ ಸರಿಯಾಗಿ ಡಾಕ್ಟರ್ಮ್ಮ ಬಂದು ನಿನ್ ಹೆಂಡತಿ ಮಗುನ್ ಕಾಪಾಡಿದ್ರಪ್ಪ. ತಾಯಿ ತಾಯಿ ಹೆಂಗವ ಮೊಳ ಅಯ್ಯ ತಾತ ಎಷ್ಟೈತ್ ದುಡ್ಡು ನಿಂತ ಕಾಣೆ ಆಯ್ತವ ಅಮ್ಮ ಅವ್ರು ಒಳ್ಳೇದ್ ಮಾಡ್ಲವ ನಿಂಗೆ. ಅಯ್ಯೋ ನಂಗ್ ಒಳ್ಳೇದಾಗೋದಕ್ಕೆ ನೀನು ಕೊಟ್ಟಿದ್ದು, ನಿಂಗೂ ಒಳ್ಳೇದಾಗ್ಲಿ, ದೇವ್ರ ಒಳ್ಳೇದ್ ಮಾಡ್ತಾವಾಗು. ಏ ಮಲ್ಲಿ ಬಾಯಿಲಿ. ಓಹೋ ಭೀಮಣ್ಣವರು, ಏನ್ ಸಮಾಚಾರ? ಇಷ್ಟತ್ತದ ಮಹಿಷಾಸುರನ ಪಕ್ಕದಾಗ ನಿಂತು ನನ್ನೇ ಸಮಾಚಾರ ಕೇಳ್ತೀಯಲ್ಲ ನಿಮ್ಗೆ? ನನಗೆ ನಾಕ್ ಮಾಳ ಹೂ ಕೊಡು. ನಾಕ್ ಮಾಳನ? ತಗ ನಾಕಾಣಿ. ನಾಕಾಣಿಗೆ ನಾಕ್ ಮಾಳನ? ಏ ಮತ್ತೆ ಆ ಮುದುಕನ್ ಕೊಟ್ಟಿಯಲ್ಲ ಈಗ. ಅವನು ಗತಿ ಇಲ್ಲ ಕೊಟ್ಟೆ, ನಿನಗೇನ್ ಬಂದೆ ಕೇಳು? ಊರಿಗೆ ದುಡ್ಡಿರೋ ದೊಡ್ಡ ಮನ್ಸ ನಾಚ್ಕೇನವ ನಿಂಗೆ? ಏ ಹೂವಿಲ್ದೆ ನಮಸ್ಕಾರ ಮಾಡ ದೇವ್ರು ಬೇಡ ಆಗ್ತದೇನು? ಬಿಟ್ಟಿ ನಮಸ್ಕಾರ ಹಾಕು, ದಟ್ಟ ದರಿದ್ರ ಮಾಡ್ತಾವಲ್ಲಿ. ನೀನ ಶಾಪ ಹಾಕ್ಬೇಡ, ನಾಲ್ಕ ಮಾಡ ಹೂ ಕೊಡು. ಹಂಗ ಬಾರಿಗೆ ಪರವಾಗಿಲ್ಲ, ಇಟ್ಕೋ. ನಾನು ಕುಬೇರ ಆಗ್ಬೇಕು ಅಂತ ಆಶೀರ್ವಾದ ಮಾಡು ಸಾಕು. ಕುಬೇರ ಆಗ್ಬೇಕಂತ ಕುಬೇರ ನನ್ನ ಮಗನೇ. ಬಾಯ್ಲಿ ಬಾಯ್ಲಿ ಬಾಯ್ಲಿ, ಸರಿಯಾಗಿ ಹೇಳ. ಆ ವೈನ್ ಮಕದಾಗೆ ನೀರಿಳಿಸ್ತೇ ಬಿಡು. ವ್ಯಾಪಾರ ಮಾಡೋರು ಇಂತ ಮಾತನ್ನ ಕಲ್ತಿರ್ಬೇಕನ್ಸೋಣ. ನೀನ್ ಹೇಳೋದು ಒಂಥರದಾಗ ಸರಿಯೇನು? ತಗ ತಗ. ಏನ ಇದನ್ ತಕವಾಗಿ ನಿನ್ ಮಗಿಗೆ ಬಟ್ಟೆ ಹೊಲ್ಸು. ಬೇಡ ಬಿಡು. ನಿನ್ ಸ್ವಂತ ತಂಗಿ ಆದ್ರೆ ತಗತಾ ಇದ್ದೆ. ನಾನ್ ನಿನ್ ತಂಗಿ ಅಲ್ವಲ್ಲ, ಏಟಲ್ ಬ್ಯಾರೆ ತಾನೆ. ಆಯ್ತು ತಗತೀನಿ ಬಿಡು, ಕೋಪಿಸ್ಕೋಬೇಡ. ತಕ ಅಲ್ಲ, ಹಿಂಗ್ ಕೊಟ್ಬಿಟ್ರೆ ನಿಂಗ್ ಹೆಂಗ? ನೀನ್ ಅಣ್ಣ ಇದ್ದಂಗಲ್ವಾ? ಆಯ್ತು ಬಿಡು, ವ್ಯಾಪಾರ ಮಾಡೋಗು, ಹುಷಾರು. ನಂಗೇನ್ ಪರವಾಗಿಲ್ಲ. ಸಾಮಾನ್ ಕನ್ಕಾಂಬ್ರ ಆ
ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ಭಕ್ತ ಅನ್ನಪೂರ್ಣ ಹಾಲು ಕುಡದೆ ಹೋದ್ರೆ ಮಕ್ಕಳು ಅಳೋದನ್ನ ನೋಡಿದ್ದೀವಿ, ಲಾಲಿ ಹಾಡೋದನ್ನ ನಿಲ್ಲಿಸ್ಬಿಟ್ರೆ ಮಕ್ಕಳು ಅಳೋದನ್ನ ನೋಡಿದ್ದೀವಿ, ವೇದಗಾನ ನಿಲ್ಲಿಸ್ಬಿಟ್ರೆ ಮಕ್ಕಳು ಅಳೋದನ್ನ ನೋಡಿದ್ಯಾ? ಇದೇನು ಆಶ್ಚರ್ಯ! ಅಮ್ಮ ಚಾಮುಂಡಿ, ನಿನ್ನ ಪೂರ್ವ ಜನ್ಮದ ಸುಕೃತ ಎಷ್ಟು ದೊಡ್ಡದು ಅಂತ ನನಗೆ ಅರ್ಥವಾಯ್ತಮ್ಮ. ಅಳಬೇಡ ಕಂದ, ಹೇಳ್ತೀನಮ್ಮ ಹೇಳ್ತೀನಿ. ಆಶ್ಚರ್ಯೋ ಭಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ವೇದೋದಧಿ ಪ್ರಮಥಿತಂ ವಾಸುದೇವ ಸಮುದ್ಧೃತಂ